ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ಮಾರಕ ಕೊರೋನಾ ಸೋಂಕಿಗೆ ಲಸಿಕೆ ಸಿದ್ಧವಾದ ಕೂಡಲೇ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೊರೋನಾ ಲಸಿಕೆಯನ್ನು ನೀಡಲಾಗುವುದು, ಈ ಬಗ್ಗೆ ಯಾವುದೇ ಗೊಂದಲ ಬೇಡ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಖಾಸಗಿ ಸುದ್ದಿ ಸಂಸ್ಥೆಯೊಂದರ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಕೊರೋನಾ ಲಸಿಕೆ ಪ್ರಯೋಗಗಳು ಒಂದು ಕಡೆ ನಡೆಯುತ್ತಿದ್ದರೆ ಮತ್ತೊಂದು ಕಡೆ ಲಸಿಕೆ ಹಂಚಿಕೆ ಬಗ್ಗೆ ನಿಗಾ ವಹಿಸಲು ತಜ್ಞರ ತಂಡವೊಂದನ್ನು ಕೇಂದ್ರ ಸರ್ಕಾರ ಈಗಾಗಲೇ ರಚಿಸಿದೆ ಎಂದರು. ಕೊರೋನಾ ಲಸಿಕೆ ವ್ಯವಸ್ಥಿತವಾಗಿ ನೀಡಲು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸುವಂತೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಪತ್ರ ಬರೆದಿದೆ. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಈದ್ ಮಿಲಾದ್ ಹಬ್ಬದ ಶುಭ ಕೋರಿದ್ದಾರೆ. ದೇವರು ಎಲ್ಲರಿಗೂ ಆಯುರ್ ಆಯುಷ್ಯ ಕರುಣಿಸಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಡಿಸೆಂಬರ್ ಅಂತ್ಯದ ವೇಳೆಗೆ ರಾಜ್ಯದ ಶಾಲಾ ಕಾಲೇಜುಗಳನ್ನು ಪುನರಾರಂಭಿಸುವ ಬಗ್ಗೆ ಸರ್ಕಾರ ತಯಾರಿ ನಡೆಸಿರುವ ಬಗ್ಗೆ ಮಾಹಿತಿ ಲಭಿಸಿದೆ. ನವೆಂಬರ್ 2ರಂದು ಸರ್ಕಾರಿ ಶಾಲಾ ಕಾಲೇಜು ಶಿಕ್ಷಕರು ಮತ್ತು ಇತರೆ ಸಿಬ್ಬಂದಿ ಕೆಲಸಕ್ಕೆ ಹಾಜರಾಗಬೇಕೆಂಬ ಸೂಚನೆ ನೀಡಿದೆ. ಕೊರೋನಾ ಸೋಂಕಿನ ಭಯದಿಂದ ಪೋಷಕರು ಮತ್ತು ಮತ್ತಿತರರ ಒತ್ತಾಯದ ಮೇರೆಗೆ ವಿದ್ಯಾಗಮ ಕಾರ್ಯಕ್ರಮವನ್ನು ಸರ್ಕಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿತ್ತು. ಇನ್ನು ನವೆಂಬರ್ 17ರಿಂದ ಪದವಿ ಕಾಲೇಜು ಆರಂಭಕ್ಕೆ ಈಗಾಗಲೇ ಗ್ರೀನ್ ಸಿಗ್ನಲ್ ದೊರೆತಿದೆ. ನಾನು ಇವತ್ತು ನಿಮ್ಮ ಮುಂದೆ ಮತ್ತೊಮ್ಮೆ ಬಂದಿದ್ದೀನಿ ನಿಮ್ಮ ಮನೆ ಬಾಗಿಲಿಗೆ. ಆದ್ರೆ ಈ ಬಾರಿ ನಮ್ಮ ಎಲ್ಲ ಪಕ್ಷದ ಶಕ್ತಿಯಾಗಿ ನಿಂತಿರುವಂತ ನಮ್ಮ ನಾಯಕರುಗಳೊಟ್ಟಿಗೆ ಬಂದಿದ್ದೀನಿ. ಆರ್ಆರ್ ನಗರ ಮತ್ತು ಶಿರಾ ಉಪಚುನಾವಣೆಗೆ ಇನ್ನೇನು 2 ದಿನಗಳು ಬಾಕಿ ಇರುವಂತೆಯೇ ಪ್ರಚಾರ ರಂಗೇರ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಿಜೆಪಿ ಅಭ್ಯರ್ಥಿ ಮುನಿರತ್ನ ನಾಯ್ಡು ಪರ ಮತಯಾಚಿಸಿದರು. ಇವರೊಂದಿಗೆ ಚಲನಚಿತ್ರ ನಟಿ ಅಮೂಲ್ಯ ಸೇರಿದಂತೆ ಮತ್ತಿತರ ಕಲಾವಿದರು ಪ್ರಚಾರಕ್ಕೆ ರಂಗು ತುಂಬಿದರು. ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಅವರು ಕುಸುಮಾ ಹೆಚ್ ಅವರ ಪರ ಮತಯಾಚಿಸಿದರು. ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ, ಮುನಿರತ್ನ ಅವರು ತಾಯಿಯಂತಿದ್ದ ಪಕ್ಷವನ್ನ ತೊರೆದು ದ್ರೋಹ ಎಸಗಿದ್ದಾರೆ ಎಂದು ಹೇಳಿದ್ದನ್ನ ತಿರುಚಿ ತಾಯಿ ಬಗ್ಗೆ ಕೆಟ್ಟದ್ದಾಗಿ ನಾವೆಲ್ಲ ಮಾತನಾಡಿರುವಂತೆ ಬಿಂಬಿಸುತ್ತಿದ್ದಾರೆ. ಕಣ್ಣೀರು ಕೂಡ ಹಾಕಿದ್ದಾರೆ. ಕಣ್ಣೀರಿಗೆ ಮತದಾರರು ಕರಗಲ್ಲ ಅಂತ ತಮ್ಮ ಹಳೆಯ ಶಿಷ್ಯನಿಗೆ ಚಾಟಿ ಬೀಸಿದರೆ, ವೋಟರ್ ಐಡಿ ಸ್ಕ್ಯಾಂಡಲ್ ಮಾಡಿದ ನೀಚ ರಾಜಕಾರಣಿ ಮುನಿರತ್ನ ನಮ್ಮ ಪಕ್ಷದಿಂದ ತೊಲಗಿದ್ದೇ ಒಳ್ಳೆಯದಾಯಿತು ಅಂತ ಡಿಕೆ ಶಿವಕುಮಾರ್ ಹರಿಹಾಯ್ದರು. ಆತ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಅವರು, ಆರ್ಆರ್ ನಗರದಲ್ಲಿ ಚುನಾವಣಾ ಅಕ್ರಮ ಎಸಗುತ್ತಿರುವ ಮತ್ತು ಅಧಿಕಾರಿಗಳಿಗೆ ಬೆದರಿಕೆಯೊಡ್ಡುತ್ತಿರುವ ಡಿಕೆಶಿ ಬ್ರದರ್ಸ್ರನ್ನ ಹೊರಗೆ ಹಾಕಬೇಕು ಅಂತ ಚುನಾವಣಾ ಆಯೋಗಕ್ಕೆ ಒತ್ತಾಯಿಸಿದ್ದಾರೆ. ನಮ್ಮ ದೇಶದ ಪುಲ್ವಾಮದಲ್ಲಿ ಅಂದು ದಾಳಿ ನಡೆಸಿದ್ದು ಪಾಕಿಸ್ತಾನವೇ ಅನ್ನೋದು ಇದೀಗ ಸ್ವತಃ ಪಾಕಿಸ್ತಾನದ ಸಂಸದರಿಂದಲೇ ಬಹಿರಂಗವಾಗಿದೆ. ಭಾರತದ ಪುಲ್ವಾಮದಲ್ಲಿ ಪಾಕ್ ದಾಳಿ ಮಾಡಿಸಿದ್ದು ಅದರ ಕೀರ್ತಿ ಪಾಕಿಸ್ತಾನದ ಜನರಿಗೆ ಸಲ್ಲಬೇಕು ಅಂತ ಅಲ್ಲಿನ ಸಂಸದರು ಹೇಳಿರುವುದು, ಪಾಕಿಸ್ತಾನವೊಂದು ಭಯೋತ್ಪಾದಕ ದೇಶವೆಂದು ಭಾರತ ಹೇಳಿದ್ದು ನಿಜವಾಗಿದೆ ಅಂತ ಸಂಸದ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಸಾಕ್ಷ್ಯ ಕೇಳುತ್ತಿದ್ದ ಕಾಂಗ್ರೆಸ್ನವರಿಗೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕೇ ಅಂತ ಬಿಜೆಪಿ ಸಂಸದರು ತಿರುಗೇಟು ನೀಡಿದ್ದಾರೆ. ಇನ್ನು ಪಾಕ್ ಪಾರ್ಲಿಮೆಂಟ್ನಲ್ಲಿ ನಿನ್ನೆ ಮೋದಿ ಮೋದಿ ಎಂದು ಬಲೂಚಿಸ್ತಾನ ಸಂಸದರು ಘೋಷಣೆ ಹಾಕಿದ್ದರೆಂದು ಎಲ್ಲೆಡೆ ಪ್ರಸಾರವಾಗಿದ್ದ ಸುದ್ದಿಯನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಂತೆ. ಯಾಕೆಂದ್ರೆ ಅವರು ಪಾರ್ಲಿಮೆಂಟ್ನಲ್ಲಿ ವೋಟಿಂಗ್ ವೋಟಿಂಗ್ ಅಂತ ಕೂಗಿದ್ದಂತೆ. ಕೊನೆಯದಾಗಿ, ದೇಶದಲ್ಲಿ ಕೊರೋನಾ ಅಬ್ಬರ ಕಡಿಮೆಯಾಗ್ತಿದೆ ಅನ್ನೋದಕ್ಕೆ ದಿನೇ ದಿನೇ ಗುಣಮುಖರ ಸಂಖ್ಯೆಯಲ್ಲಿನ ಏರಿಕೆಯೇ ಸಾಕ್ಷಿಯಾಗಿದೆ. ಒಟ್ಟಾರೆ ಕೊರೋನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವವರ ಪ್ರಮಾಣ %91.10 ಏರಿದೆ. ಇನ್ನು ಸಕ್ರಿಯ ಸೋಂಕಿತರ ಸಂಖ್ಯೆ 600,000 ಕಡಿಮೆಯಾಗಿದೆ. ಇದು ಇತ್ತೀಚಿನ 3 ತಿಂಗಳಿನಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಕೊರೋನಾ ತೀವ್ರತೆ ಕಡಿಮೆಯಾಗಿದ್ದು ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಅಂತ ಹೇಳ್ತಾ ಈ ದಿನದ ಪಾಡ್ಕಾಸ್ಟ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಗೊತ್ತಿರಲ್ವಾ? ನಮಸ್ಕಾರ.